ಡಿಸೆಂಬರ್ 9ರಂದು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದವರಿಗೆ ಭಾರಿ ಮುಖಭಂಗ. ಹುಲಿಯ ಅಲ್ಲ, ರಾಜ ಹುಲಿಯ. ತೀವ್ರ ಕುತೂಹಲ ಮೂಡಿಸಿದ್ದ ಮಿನಿ ಮಹಾಸಮರದಲ್ಲಿ ಕಮಲ ಕೇಕೆ ಹಾಕಿದೆ. ರಾಜ ಹುಲಿ ಗೆದ್ದು ಬೀಗಿದ್ದಾರೆ. ಬಿಎಸ್ವೈ ಆಡಳಿತ ಸೇಫ್ ಆಗಿದೆ. ಕಣ ಕಣದಲ್ಲೂ ಕುರ್ಚಿಯನ್ನೇ ಉಸಿರಾಡುವ ಪ್ರತಿ ರಾಜಕಾರಣಿಯ ಅಲ್ಟಿಮೇಟ್ ಗೋಲ್. ಇದಕ್ಕಾಗಿ ಮಾಡಿದ ತಂತ್ರ ಪ್ರತಿತಂತ್ರಗಳಿಲ್ಲ. ಜನರಿಗೆ ತಿಳಿದಿರುವಂತ ಮಟ್ಟಿಗೆ ಈ ಸೂತ್ರವಂತೂ ಪಕ್ಷಾತೀತ. ಈ ಸಾಲಿನಲ್ಲಿ ಇದೇ ಸೂತ್ರವನ್ನು ಅನುಸರಿಸಿ ವಿರೋಧಿಗಳನ್ನ ಕುಟ್ಟಿ ಕೆಡವಿದ್ದ ಬಿಎಸ್ವೈ ಇದೀಗ ಗೆದ್ದು ಕೊಟ್ಟ ಮಾತಿನಂತೆ ಸಿಎಂ ಬಿಎಸ್ವೈ ಅನರ್ಹರನ್ನ ಗೆಲ್ಲಿಸಿದ್ದಾರೆ. ಆದ್ರೆ ಹುಣಸೂರಿನಲ್ಲಿ ಎಚ್ ವಿಶ್ವನಾಥ್ ಹಾಗೂ ಹೊಸಕೋಟೆಯಲ್ಲಿ ಕೋಟಿ ಕುಳ ಎಂಟಿಬಿ ನಾಗರಾಜ್ ಅವರನ್ನ ಗೆಲ್ಲಿಸೋಕೆ ಪಟ್ಟ ಶತ ಪ್ರಯತ್ನ ಕೈಗೂಡಲಿಲ್ಲ. 15ರಲ್ಲಿ 12 ಕ್ಷೇತ್ರಗಳಲ್ಲಿ ಕಮಲ ಅರಳಿದ್ರೆ 2 ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿದೆ. ಲಿಂಗಾಯತ ಸಿಎಂ ಎಂಬ ಹಣೆಪಟ್ಟಿ ಇದ್ರು ಕೆಆರ್ ಪೇಟೆ, ಮಹಾಲಕ್ಷ್ಮಿ ಲೇಔಟ್, ಯಲ್ಲಾಪುರ, ಚಿಕ್ಕಬಳ್ಳಾಪುರ, ವಿಜಯನಗರದಂತ ಲಿಂಗಾಯತ ವೋಟ್ ಕಡಿಮೆ ಇರುವಂತ ಕ್ಷೇತ್ರಗಳನ್ನ ಗೆಲ್ಲೋದು ಅಂದ್ರೆ ಸುಲಭದ ಮಾತಲ್ಲ. ನಮಗೆ ಹೇಳದೆ ಕೇಳದೆ ಶಾಸಕರು ರಾಜೀನಾಮೆ ಕೊಟ್ರು ಅಂತ ಅನರ್ಹರ ಕ್ಷೇತ್ರದ ಮತದಾರರು ರೊಚ್ಚಿಗೆದ್ದಿದ್ರು. ಅದೆಲ್ಲವನ್ನೂ ಕೂಡ ಸವಾಲು ಅಂದುಕೊಂಡೇ ಅಖಾಡಕ್ಕಿಳಿದ ಸಿಎಂ ಗೆದ್ದು ಬೀಗಿದ್ದಾರೆ. ರಾಜ್ಯಾಧ್ಯಕ್ಷ ಕಟೀಲ್, ಆರ್ಎಸ್ಎಸ್ನ ಪರೋಕ್ಷ ವಿರೋಧ, ಸವದಿಯ ಒಳಮುನಿಸು, ಸಚಿವ ಸ್ಥಾನ ವಂಚಿತರು, ಟಿಕೆಟ್ ವಂಚಿತರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡಿ ವಿಜಯಮಾಲೆ ಧರಿಸಿದ್ದಾರೆ. ನೂರ 105 ಶಾಸಕರ ಬಲವಿದ್ದ ಬಿಜೆಪಿ ಇದೀಗ 12 ಕ್ಷೇತ್ರ ಗೆದ್ದು ತನ್ನ ಬಲವನ್ನ 117ಕ್ಕೇರಿಸಿಕೊಂಡಿದೆ. ಮ್ಯಾಜಿಕ್ ನಂಬರ್ಗಿಂತ 4 ಸ್ಥಾನ ಹೆಚ್ಚೇ ಇವೆ. ಕಾಂಗ್ರೆಸ್ 2 ಸೀಟ್ ಗೆದ್ದು 68 ಶಾಸಕರ ಬಲವನ್ನ ಹೊಂದಿದೆ. ಅಬ್ಬರಿಸಿ ಬೊಬ್ಬಿರ್ದಿದ್ದ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಸಾಧನೆ ಶೂನ್ಯ. ಕಳೆದುಕೊಂಡಿದ್ದ 3 ಕ್ಷೇತ್ರಗಳಲ್ಲಿ 1 ಕ್ಷೇತ್ರವನ್ನು ಕೂಡ ಗೆಲ್ಲೋಕೆ ಆಗಿಲ್ಲ. ನಾಗೇಶ್, ಕೊಳ್ಳೇಗಾಲದ ಎನ್ ಮಹೇಶ್ ಹಾಗೂ ಈಗ ಗೆದ್ದಿರುವಂತ ಶರತ್ ಬಚ್ಚೇಗೌಡ ಸೇರಿ 3 ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇತರ ಶಾಸಕರಿದ್ದಾರೆ. ಗೆದ್ದಿದ್ದಾರೆ, ಅವರೆಲ್ಲರನ್ನ ಸಚಿವರು ಮಾಡ್ತೇವೆ ಎಂದು ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಭರವಸೆಯಿಂದ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಇನ್ನು ಸಿದ್ದರಾಮಯ್ಯ ಅಭಿಮಾನಿಯೊಬ್ಬನ ಹೌದು ಹುಲಿಯ ಡೈಲಾಗ್ ಫೇಮಸ್ ಆಗಿದ್ದ ಹೊತ್ತಲ್ಲಿ ಬಿಜೆಪಿ ಹೊಸ ಡೈಲಾಗ್ ಹೊಡೆದಿದೆ. ಹುಲಿಯ ಅಲ್ಲ, ರಾಜ ಹುಲಿಯ ಎಂದಿದ್ದಾರೆ ಬಸವರಾಜ ಬೊಮ್ಮಾಯಿ. ಏ ಹುಲಿಯ ಅನ್ನೋದನ್ನ ಈಗ ಏ ರಾಜ ಹುಲಿಯ ಅಂತಂದು ಜನ ಹೇಳಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಿದ್ರೆ ಬಿಎಸ್ವೈ ಮಿಂಚಿನ ಓಟಕ್ಕೆ ಪ್ರಮುಖ ಕಾರಣಗಳೇನು ಅಂತ ನೋಡಿದ್ರೆ, ದೋಸ್ತಿ ಸರ್ಕಾರ ಕೆಡವಿದ, ಅನರ್ಹ ಶಾಸಕರ ಎಲ್ಲ ಬೇಡಿಕೆಗಳಿಗೆ ಅಸ್ತು ಎಂದಿದ್ದು ಸಿಎಂ ಮೊದಲ ಹೆಜ್ಜೆ. ಎದಾದ ಬೆನ್ನಲ್ಲೇ ಡಿಕೆಶಿ ವಿರೋಧದ ನಡುವೆನೆ ಕನಕಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ಶಿಫ್ಟ್ ಮಾಡಿದ್ರು. ಆನಂದ್ ಸಿಂಗಿಗಾಗಿ ಪ್ರತ್ಯೇಕ ವಿಜಯನಗರ ಜಿಲ್ಲೆ ಮಾಡೋಕು ಜೈ ಅಂದ್ರು. ಲಿಂಗಾಯತ ವೋಟ್ಗಳನ್ನೆಲ್ಲ ಕ್ರೋಢೀಕರಣ ಮಾಡುವಲ್ಲಿ ಸಕ್ಸಸ್ ಆದ್ರು. ಕಟೀಲ್, ಸವದಿ, ಉಮೇಶ್ ಕತ್ತಿ ಸೇರಿದಂತೆ ಕೆಲ ನಾಯಕರ ಬಂಡಾಯವನ್ನ ಶಮನ ಮಾಡಿ ಎಲ್ಲರ ವಿಶ್ವಾಸ ಗಳಿಸಿ ಪ್ರಚಾರಕ್ಕೆ ಬಳಸಿಕೊಂಡ್ರು. ಅನರ್ಹರನ್ನ ಗೆಲ್ಲಿಸದಿದ್ರೆ ಸಚಿವ ಸ್ಥಾನ ಇರಲ್ಲ ಅಂತ ಚುನಾವಣಾ ಉಸ್ತುವಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಇಳಿ ವಯಸ್ಸಿನಲ್ಲೂ ಕೂಡ ಸುನಾಮಿಯಂತೆ 2 ಬಾರಿ ಪ್ರಚಾರವನ್ನು ಮಾಡಿತು. ಅದರಲ್ಲೂ ಬಿಜೆಪಿ ಖಾತೆಯೇ ಇಲ್ಲದ ಚಿಕ್ಕಬಳ್ಳಾಪುರ ಹಾಗೂ ಕೆಆರ್ ಪೇಟೆಯನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡ್ರು. ಕರ್ನಾಟಕದ ಮೇಲೆ ಮಹಾರಾಷ್ಟ್ರದ ಎಫೆಕ್ಟ್ ಆಗುತ್ತೆ ಅನ್ನೋ ಭಯವಿದ್ರೂ ಎದೆಗುಂದಲಿಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಮಿನಿ ಸಮರದ ಯಾವುದೇ ಲೆಕ್ಕಾಚಾರದಲ್ಲೂ ಮೂಗು ತೂರಿಸದೆ ಸಿಎಂಗೆ ಫುಲ್ ಫ್ರೀಡಂ ಕೊಟ್ಟಿದ್ದು. ಈ ಎಲ್ಲಾ ಪ್ಲಸ್ ಪಾಯಿಂಟ್ಗಳೇ ರಾಜ ಹುಲಿ ಕಿಲಕಿಲ ನಗುವಂತೆ ಮಾಡಿದೆ. ಯಡಿಯೂರಪ್ಪ ಜಯಬೇರಿಗೆ ಹೈಕಮಾಂಡ್ ಬೆನ್ನು ತಟ್ಟಿದೆ. ಸೌತ್ ಮೇ ದಕ್ಷಿಣ ಭಾರತ ಮೇ ಲೋಕ ಕಹತೆ ಹೈ ಜಹಾಂ ಭಾಜಪಾ ಕಮಜೋರ್ ಹೈ ಆಜ್ ಹಿ ಕರ್ನಾಟಕ ಮೇ ಉಪಚುನಾವ್ ಕೆ ಪರಿಣಾಮ ಆ ರಹೆ ಆಜ್ ಜೊ ಉಪಚುನಾವ್ ಥೇ ಉಸ್ಕೆ ನತೀಜೋ ಥೇ ಯೆ ತಯ ಹೋನೆ ವಾಲಾ ಥಾ ಕಿ ಭಾಜಪಾ ಕಿ ಸರ್ಕಾರ್ ಬಚೇಗಿ ಯಾ ಜಾಯೇಗಿ. ಜನತಾ ನೆ ಚುನಾವ್ ಮೇ ಭಾಜಪಾ ಕೋ ಸರ್ಕಾರ್ ಬನಾನೆ ಕೆ ಲಿಯೆ ಮ್ಯಾಂಡೇಟ್ ದಿಯಾ. ಲೇಕಿನ್ ಕಾಂಗ್ರೆಸ್ ಅಪನೇ ಪುರಾನಿ ಆದತೋ ಕೆ ಅನುಸಾರ ಪರ್ದೆ ಕೆ ಪೀಠೆ ಖೇಲ್ ಕರ್ ಕರ್ಕೆ
भाजपा को सरकार बनाने नहीं दी, लेकिन आज जब उपचुनावों के नतीजे आ रहे हैं तो जनता ने जम करके उनको सजा दिया। ब्यूरो रिपोर्ट न्यूज 18 कन्नड। ಆರಂಭದಲ್ಲಿ ಬಿಎಸ್ವೈ ಹೇಳಿದ್ದು 15ರಲ್ಲಿ 15 ಗೆಲ್ತೀವಿ ಅಂತ. ಆದರೆ ಬಿಎಸ್ವೈ ಭರವಸೆಯಲ್ಲಿ ಒಂದಂಕಿ ಕಳ್ಕೊಂಡು 12 ಕ್ಷೇತ್ರಗಳಲ್ಲಿ ಕಮಲ ಅರಳಿಸಿದ್ದಾರೆ. ಅದರಲ್ಲೂ 2 ಕ್ಷೇತ್ರಗಳಲ್ಲಿ ಇದೇ ಮೊದಲ ಬಾರಿಗೆ ಕಮಲ ಅರಳಿದೆ. ಜಿದ್ದಾಜಿದ್ದಿನ ಕದನದಲ್ಲಿ ಬಿಜೆಪಿ ಗೆದ್ದು ಬಿಗಿದೆ. ಅದರಲ್ಲೂ ಬಿಎಸ್ವೈ ತವರೂರಿನ ಕ್ಷೇತ್ರ ಕೆಆರ್ ಪೇಟೆಯಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಲ ಕೇಕೆ ಹಾಕಿದೆ. ಈ ಮೂಲಕ ಒಕ್ಕಲಿಗ ಪ್ರಾಬಲ್ಯದ ಮಂಡ್ಯ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಕೆಆರ್ ಪೇಟೆ ಮೂಲಕ ಕಮಲ ಅರಳಿದೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಲ್ಲಿ ಸುಂಟರಗಾಳಿ ಎಬ್ಬಿಸಿದ್ದ ಸಿಎಂ ಪುತ್ರ ವಿಜಯೇಂದ್ರ ವಿಜಯ ಮಾಲೆಯನ್ನ ನಾರಾಯಣಗೌಡ ಕೊರಳಿಗೆ ಹಾಕಿದ್ದಾರೆ. ಉಸ್ತುವಾರಿ ಹೊತ್ತಿದ್ದ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಜವಾಬ್ದಾರಿಯಲ್ಲಿ ಗೆದ್ದು ಬಿಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ್ದ ಕೆಆರ್ ಪೇಟೆಯಲ್ಲಿ ಆರಂಭದಲ್ಲಿ 3-4 ಸುತ್ತುಗಳಲ್ಲಿ ಜೆಡಿಎಸ್ನ ದೇವರಾಜು ಲೀಡ್ನಲ್ಲಿದ್ದರು. ಆದರೆ 4ನೇ ಸುತ್ತಿನ ಬಳಿಕ ಅಂತಿಮ 19ನೇ ಸುತ್ತಿನವರೆಗೂ ನಾರಾಯಣಸ್ವಾಮಿ ತಿರುಗಿ ನೋಡಲೇ ಇಲ್ಲ. ಮತಗಳಿಕೆಯೊಂದಿಗೆ ಮುನ್ನುಗ್ಗುತ್ತಲೇ ಇದ್ರು. ಅಂತಿಮವಾಗಿ 9,731 ಅಲ್ಪ ಮತಗಳ ಅಂತರದಿಂದ ನಾರಾಯಣಗೌಡ ಸುಪ್ರೀಂ ಕೋರ್ಟ್ ಕೊಟ್ಟ ಪರೀಕ್ಷೆಯಲ್ಲಿ ಪಾಸಾದರು. ಈ ಮೂಲಕ ಆರಂಭದಲ್ಲಿ ಫೈಟ್ ಕೊಟ್ಟ ಜೆಡಿಎಸ್ ಸ್ಪರ್ಧಿ ದೇವರಾಜುರನ್ನ 2ನೇ ಸ್ಥಾನಕ್ಕೆ ತಳ್ಳಿದ್ರು. ಪೂಜ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಯಾವಾಗ ಕರೆದು ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನ ನಾವು ಸ್ವಾಗತಿಸುತ್ತೇವೆ. ಏನೇ ಕೊಟ್ಟರು ಸ್ವಾಗತ. ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದ ಪುತ್ರ ವಿಜಯೇಂದ್ರನಿಗೆ ಬಿಎಸ್ವೈ ಸಿಹಿ ತಿನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದರಿಂದಾಗಿ ವಿಜಯೇಂದ್ರ ರಾಜಕೀಯವಾಗಿ ಇನ್ನಷ್ಟು ಶೈನ್ ಆಗಲಿದ್ದು ಹೆಚ್ಚಿನ ಜವಾಬ್ದಾರಿ ಸಿಗುವ ಎಲ್ಲಾ ಲಕ್ಷಣಗಳು ಗೋಚರಿಸಿವೆ. ನನ್ನ ಮಂಡ್ಯ ಜಿಲ್ಲೆ ನನ್ನ ಹುಟ್ಟಿದ ಊರು ಬೋಕನಕೆರೆ ಕೆಆರ್ ಪೇಟೆ. ಅಲ್ಲೂ ಸಹ ನಾರಾಯಣಗೌಡರು ದೊಡ್ಡ ಗೆಲುವನ್ನು ಸಾಧಿಸಿರುವಂತದ್ದು ನನಗೆ ತುಂಬಾ ಸಮಾಧಾನ ತೃಪ್ತಿ ತಂದಿದೆ. ಕೆಆರ್ ಪೇಟೆಯಂತೆ ಚಿಕ್ಕಬಳ್ಳಾಪುರದಲ್ಲೂ ಮೊದಲ ಬಾರಿಗೆ ಬಿಜೆಪಿ ಗೆದ್ದು ಇತಿಹಾಸ ಸೃಷ್ಟಿಸಿದೆ. ಸುಧಾಕರ್ರನ್ನ ಸೋಲಿಸಲೇಬೇಕೆಂದು ತೊಡೆ ತಟ್ಟಿದ್ದ ಕೈಕಲ್ಲಿಗಳಿಗೆ ಭಾರಿ ಮುಖಭಂಗವಾಗಿದೆ. ನಾನು ರಣರಂಗದಲ್ಲಿ ಭೇಟಿ ಮಾಡ್ತೇನೆ ನಾಗರಾಜ್ಗೆ ಅಂತ ಹೇಳಿ ಎಲ್ಲರೂ ನೋಡೋಣ ಅಂತ ನಾನು ಹುಡುಕ್ತಾ ಇದ್ದೀನಿ. ಕಾಂಗ್ರೆಸ್ ಕೋಟೆಯಲ್ಲಿ ಡಾಕ್ಟರ್ ಸುಧಾಕರ್ ಕೇಸರಿ ಕಹಳೆ ಮುಳುಗಿಸಿದ್ದಾರೆ. ಇಪ್ಪತ್ತಾರು ಸುತ್ತಿನ ಮತ ಎಣಿಕೆಯಲ್ಲಿ 34,801 ಮತಗಳ ಭಾರಿ ಅಂತರದಿಂದ ಕಾಂಗ್ರೆಸ್ನ ಅಂಜಿನಪ್ಪಗೆ ಸೋಲಿನ ರುಚಿ ತೋರಿಸಿದ್ದಾರೆ. ಈ ಮೂಲಕ ಅಂದು ವಿಧಾನಸಭೆಯಲ್ಲಿ ನಡೆದಿದ್ದ ದೊಡ್ಡ ಹೈಡ್ರಾಮಾದ ಬಳಿಕ ಡಾಕ್ಟರ್ ಸುಧಾಕರ್ ಅರ್ಹ ಶಾಸಕನೆಂಬ ಪಟ್ಟದೊಂದಿಗೆ ಬಿಜೆಪಿ ಸರ್ಕಾರ ಸೇರಲು ವಿಧಾನಸೌಧ ಪ್ರವೇಶಿಸಿದ್ದಾರೆ. ನಿಮ್ಮ ಪಕ್ಷಕ್ಕೆ ಡಾಕ್ಟರ್ ಸುಧಾಕರ್ ಅನಿವಾರ್ಯ ಆಗಿತ್ತೆ ಹೊರತು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ಗೆ ಕಾಂಗ್ರೆಸ್ನ ಪಕ್ಷ ಅನಿವಾರ್ಯ ಅಲ್ಲ ಅನ್ನೋದನ್ನ ಇವತ್ತು ಈ ಕ್ಷೇತ್ರದ ಜನತೆ ಬಹಳ ಸ್ಪಷ್ಟವಾಗಿ ತೀರ್ಪನ್ನ ಕೊಟ್ಟಿದೆ. ಒಟ್ಟಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಆರ್ ಪೇಟೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಖಾತೆ ತೆರೆದಿದೆ. ಜೆಡಿಎಸ್ ಕಾಂಗ್ರೆಸ್ ಭದ್ರಕೋಟೆಯನ್ನ ಕೆಡವಿ ಬಿಜೆಪಿ ಹೊಸ ಸಾಮ್ರಾಜ್ಯ ಶುರು ಮಾಡಿದೆ. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್ ಜೊತೆ ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಇನ್ನು ಬೆಂಗಳೂರು ಭಾಗದಲ್ಲಿ ಮತ್ತೆ ಬಿಜೆಪಿಗೆ ಬಹುಪರ. ರಾಜ್ಯ ರಾಜಧಾನಿ ಬಿಜೆಪಿಯ ಭದ್ರಕೋಟೆ ಅನ್ನೋದು ಬೈಲೆಕ್ಷನ್ನಲ್ಲೂ ಪ್ರೂವ್ ಆಗಿದೆ. ತಂತಿ ಮೇಲಿದ್ದೀನಿ ಅಂದಿದ್ದ ಸಿಎಂ ಬೆಂಗಳೂರು ಕ್ಷೇತ್ರಗಳನ್ನ ತಮ್ಮ ಖಾತೆಗೆ ಸೇರಿಸಿಕೊಂಡಿದ್ದಾರೆ. ಆದರೆ ಭಾರೀ ನಿರೀಕ್ಷೆ ಹುಟ್ಟಿಸಿದ ಶಿವಾಜಿನಗರದಲ್ಲಿ ಸಿಎಂನ ತಿರುವಳ್ಳುವರ್ ಪ್ರತಿಮೆ ತಂತ್ರ ಫಲಿಸಿಲ್ಲ. ಹೊಸಕೋಟೆಯಲ್ಲಿ ಶರತ್ ಸ್ವಾಭಿಮಾನದ ಎದುರು ಎಂಟಿಬಿ ಕೋಟೆ ಛಿದ್ರವಾಗಿದೆ. ಸ್ವಾಭಿಮಾನಕ್ಕೋಸ್ಕರ ಓಟ್ ಕೊಟ್ಟಿಲ್ವ? ಇದೇ ಮಾತು, ಇದೊಂದು ಮಾತು ಬಿಜೆಪಿ ವಿರುದ್ಧ ಸೆಟೆದು ನಿಂತ ಶರದ್ ಬಚ್ಚೇಗೌಡಗೆ ಬ್ರಹ್ಮಾಸ್ತ್ರವಾಯಿತು. ಸಿದ್ದರಾಮಯ್ಯ ಬಿಟ್ಟಿದ್ದ ಬಾಣವನ್ನೇ ಪಾಶುಪತಾಸ್ತ್ರ ಮಾಡಿಕೊಂಡ ಶರದ್ ಬಚ್ಚೇಗೌಡ ಹೊಸಕೋಟೆಯ ಒಡೆಯನಾಗಿದ್ದಾರೆ.
ಅಂದು ಮಂಡ್ಯ ಲೋಕಸಭಾ ಚುನಾವಣೆಯಂತೆ ರಣಕಣವಾಗಿದ್ದ ಹೊಸಕೋಟೆಯಲ್ಲಿ ಶರದ್ ಬಚ್ಚೇಗೌಡ ಗೆಲುವಿನ ಸೀಟಿ ಹೊಡೆದಿದ್ದಾರೆ. ಹೊಸಕೋಟೆ ಸ್ವಾಭಿಮಾನ ಎಂಬ ಹೆಸರಲ್ಲಿ ಮಿನಿ ಕುರುಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ. ಬಿಜೆಪಿ ಸೇರಿದಂತೆ ಕಾಂಗ್ರೆಸ್ ಚಕ್ರವ್ಯೂಹವನ್ನ ಭೇದಿಸಿ ಗೆದ್ದ ಅಭಿಮನ್ಯು ಆಗಿದ್ದಾರೆ ಸ್ವತಂತ್ರ ಅಭ್ಯರ್ಥಿ ಶರದ್ ಬಚ್ಚೇಗೌಡ. ಎಂಟಿಬಿಗೆ ಬಿಜೆಪಿ ಟಿಕೆಟ್ ಸಿಕ್ತಿದ್ದಂತೆ ಶರದ್ ಬಚ್ಚೇಗೌಡ ತೊಡೆ ತಟ್ಟಿ ನಿಂತು ಸ್ವಾಭಿಮಾನದ ಕಹಳೆ ಮೊಳಗಿಸಿದ್ರು. ಆರಂಭದಲ್ಲೇ ಶರದ್ ಸ್ವಾಭಿಮಾನಕ್ಕೆ ಕೋಟೆಯಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿತ್ತು. ಪಕ್ಷದ ನಿರ್ಧಾರದ ವಿರುದ್ಧವೇ ತೊಡೆ ತಟ್ಟಿ ನಿಂತ ಶರದ್ ಬಿಜೆಪಿಗೆ ಬಿಸಿ ತುಪ್ಪವಾಗಿದ್ರು. ಆದ್ರೂ ಛಲಬಿಡದ ತ್ರಿವಿಕ್ರಮನಂತೆ ಬಿಜೆಪಿ ವಿರುದ್ಧ ಸಮರ ಸಾರಿದ್ದ ಶರದ್ ಬಿಜೆಪಿ ಸೇರಿದಂತೆ ಎಂಟಿಬಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಎಂಟಿಬಿ ಮೂರನೇ ಸ್ಥಾನಕ್ಕೋಗ್ತಾರೆ ಅಂತ ಗುಡುಗಿದ್ದ ಕಾಂಗ್ರೆಸ್ ಮೂರನೇ ಸ್ಥಾನಕ್ಕೋಗಿದೆ. 11,486 ಮತಗಳ ಅಂತರದಿಂದ ಕೋಟೆ ಕುಬೇರ ಎಂಟಿಬಿಗೆ ಸ್ವಾಭಿಮಾನಿ ಶರತ್ ಸೋಲಿನ ರುಚಿ ತೋರಿಸಿದ್ದಾರೆ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ ಅಂತ ಸರ್ಕಾರದ ಪರ ಇದ್ದ ಅಲೆಯಲ್ಲಿ ಕೂಡ ನಮ್ಮ ತಾಲೂಕಿನ ಮತದಾರರು ಜನರು ಒಂದು ಸ್ವಾಭಿಮಾನ ತಾಲೂಕಿನ ಗೌರವ ಉಳಿಸ್ಕೊಳ್ಬೇಕನ್ನಂತ ನಿಟ್ಟಿನಲ್ಲಿ ಏನ್ ಮತ ಕೊಟ್ಟಿದಾರೋ ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಇನ್ನು ಬಿಜೆಪಿ ಪ್ರಚಾರಕ್ಕಾಗ್ಲಿ ಮಗನ ಪರ ಪ್ರಚಾರಕ್ಕಾಗ್ಲಿ ಬಾರದ ಸಂಸದ ಬಚ್ಚೇಗೌಡ ಶರತ್ ಸ್ವಾಭಿಮಾನದ ಗೆಲುವಿಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ರಾಜಾ ಹುಲಿ ಮಾತ್ರ ಎಂಟಿಬಿ ಸೋಲಿನಿಂದ ಕಂಗಾಲಾಗಿ ಹೋಗಿದ್ದಾರೆ. ಗೆದ್ದೆ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟಿದ್ದ ಸಿಎಂ ಎಂಟಿಬಿ ಸೋಲಿಗೆ ಬೇಸರಗೊಂಡಿದ್ದು ಬಚ್ಚೇಗೌಡ ವಿರುದ್ಧ ರಾಂಗ್ ಆಗಿದ್ದಾರೆ. ಎಷ್ಟೋ ಅಂತರದಿಂದ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ನನ್ನ ಮಗ ಗೆದ್ದಿದ್ದಾರೆ, ನನಗೆ ಸಂತೋಷ ಅನಿಸಿದೆ. ಎಲ್ಲದರ ಬಗ್ಗೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ, ಈಗಾಗಲೇ ಕೇಂದ್ರಕ್ಕೆ ಇಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದೇನೆ, ನೋಡೋಣ ಇದು ಏನಾಗಬೇಕು. ಇನ್ನುಳಿದಂತೆ ಬೆಂಗಳೂರು ನಗರ ಭಾಗದ 4 ಕ್ಷೇತ್ರಗಳಲ್ಲಿ ಬಿಜೆಪಿ 3 ಸ್ಥಾನಗಳಲ್ಲಿ ಗೆಲುವಿನ ಕೇಕೆ ಹಾಕಿದೆ. ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್, ಕೆಆರ್ಪುರಂನಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ವಿಜಯ ಲಕ್ಷ್ಮಿ ಒಲಿದಿದ್ದಾಳೆ. ಆದರೆ ಸೋಮಶೇಖರ್ ಮತ್ತು ಜವರಾಯಿಗೌಡ ನಡುವಿನ ಸ್ಪರ್ಧೆ ಹಾವು ಏಣಿ ಆಟದಂತಿತ್ತು. ಸುತ್ತುಗಳ ಸಂಖ್ಯೆ ಹೆಚ್ಚುತ್ತಾ ಇದ್ದಂತೆ ಒಬ್ಬರಿಗೊಬ್ಬರು ತಾ ಮುಂದು ನಾ ಮುಂದು ಅನ್ನುವಂತೆ ಓಟ್ ಗಳಿಕೆಯಲ್ಲಿ ಪೈಪೋಟಿ ನಡೆಸ್ತಾನೇ ಇದ್ರು. ಅಂತಿಮವಾಗಿ ಪ್ರತಿಸ್ಪರ್ಧಿ ಜೆಡಿಎಸ್ನ ಜವರಾಯಿಗೌಡ ವಿರುದ್ಧ 27,000 ಅಧಿಕ ಮತಗಳಿಂದ ಗೆದ್ದು ಬೀಗಿದ್ರು. ಉಳಿದಂತೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಿರೀಕ್ಷೆಯಂತೆ ಗೋಪಾಲಯ್ಯ, ಕೆಆರ್ಪುರಂನಲ್ಲಿ ಭೈರತಿ ಬಸವರಾಜ್ ಗೆಲುವು ಕಂಡಿದ್ದಾರೆ. 15 ಕ್ಷೇತ್ರಗಳಲ್ಲೇ ಭೈರತಿ ಬಸವರಾಜ್ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿರೋ ಸಾಧನೆ ಮಾಡಿದ್ದಾರೆ. ಆದರೆ ಶಿವಾಜಿನಗರದಲ್ಲಿ ಬಿಜೆಪಿ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಪಟ್ಟು ಹಿಡಿದು ಟಿಕೆಟ್ ಕೊಡಿಸಿದ್ದ ಗುರು ಸಿದ್ದರಾಮಯ್ಯನವರ ಮಾನ ಉಳಿಸಿದ್ದಾರೆ ರಿಜ್ವಾನ್ ಅರ್ಷದ್. ಆರಂಭದಿಂದಲೂ ಮುನ್ನಡೆ ಸಾಧಿಸಿದ್ದ ರಿಜ್ವಾನ್ ಕೊನೆಗೆ ವಿಜಯ ಮಾಲೆ ಧರಿಸಿದ್ರು. ಈ ಮೂಲಕ ಕಾಂಗ್ರೆಸ್ ಹುಣಸೂರು ಹೊರತುಪಡಿಸಿದ್ರೆ ಶಿವಾಜಿನಗರದಲ್ಲಿ ಕ್ಷೇತ್ರವನ್ನ ಕಾಪಾಡಿಕೊಂಡಿದೆ. ಲಖನ್ ವಿರುದ್ಧ ಸಾಹುಕಾರ ರಮೇಶ್ ಗೆದ್ದು ಬೀಗಿದ್ದಾರೆ. ಲಖನ್ ಸತೀಶ್ ಬೆನ್ನಿಗೆ ನಿಂತಿದ್ದ ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಮಕಾಡೆ ಮಲಗಿದೆ. ನಮ್ ವೆಲ್ಕಮ್ ಮಾಡಿ ದೊಡ್ಡ ಪ್ರಮಾಣ ನಮ್ಗೆ ಅಶೋಭ ಮಾಡಿದ್ರೆ ಅವ್ರ ಕೋಟು ಕೊಟ್ಟು ನಮ್ಮ. ಇವತ್ತು ಯಡಿಯೂರಪ್ಪ ಕಿಲಕಿಲ ನಗೋದಕ್ಕೆ ಕಾರಣ ಸಾಹುಕಾರ್ ರಮೇಶ್ ಜಾರಕಿಹೊಳಿ, ರೆಬಲ್ಸ್ಗಳ ಲೀಡರ್, ದೋಸಿ ಸರ್ಕಾರ ಬೀಳಿಸಿದ ಮಾಸ್ಟರ್ ಮೈಂಡ್. ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ, ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ. ವಿಧಾನಸೌಧ 3ನೇ ಮಾಡಿನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ರಮೇಶ್ ಜಾರಕಿಹೊಳಿ ಪ್ರಮುಖ ಕಾರಣ ಅನ್ನೋ ಮಾತನ್ನು ಮಾಡಲಾಯಿತು. ಇಂಥ ಸಾಹುಕಾರ್ ಗೆಲ್ಲಿಸೋದೆ ಸಿಎಂಗೆ ದೊಡ್ಡ ಟೆನ್ಷನ್ ಆಗಿತ್ತು. ಗೋಕಾಕ್ನಲ್ಲಿ ರಮೇಶ್ಗೆ ಎದುರಾಗಿದ್ದೆ ಒಡ ಹುಟ್ಟಿದ ಸಹೋದರ ಲಖನ್. ಲಖನ್ ಬೆಂಬಲಕ್ಕೆ ಇದ್ದಿದ್ದು ಕಾಂಗ್ರೆಸ್ನ ಮಾಸ್ ಲೀಡರ್ ಸಿದ್ದರಾಮಯ್ಯ ಹಾಗೂ ಸಹೋದರ ಸತೀಶ್. ಗೋಕಾಕ್ನಲ್ಲಿ ಪ್ರವಾಹ ಸಂತ್ರಸ್ತರು ಅಳುತ್ತಿದ್ರೆ ರಮೇಶ್ ಜಾರಕಿಹೊಳಿ 1.5 ತಿಂಗಳ ಕಾಲ ಮುಂಬೈನ ಹೋಟೆಲ್ನಲ್ಲಿದ್ರು. ಕ್ಷೇತ್ರದ ಕಡೆ ತಿರುಗಿಯೂ ನೋಡಲಿಲ್ಲ. ಅನರ್ಹತೆಯ ತೂಗುಗತಿ ಏನಾಗುತ್ತೋ ಏನೋ.
ಎಲೆಕ್ಷನ್ಗೆ ನಿಲ್ಲೋಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಡುತ್ತೋ ಇಲ್ವೋ ಅನ್ನೋ ಟೆನ್ಷನ್ನಲ್ಲೇ ಇದ್ದ ರಮೇಶ್ ಕ್ಷೇತ್ರದ ಕಡೆ ಗಮನ ಹರಿಸಿದ್ದೇ ಕಡಿಮೆ. ಆದರೆ ಕೊನೆ ಕ್ಷಣದಲ್ಲಿ ಸುಪ್ರೀಂ ಅಸ್ತು ಎಂದಿದ್ದೇ ತಡ, ರಮೇಶ್ ಕಣಕ್ಕೆ ಇಳದೇ ಬಿಟ್ರು. ಉಮೇಶ್ ಕತ್ತಿ, ಸುರೇಶ್ ಅಂಗಡಿ, ಪ್ರಭಾಕರ್ ಕೋರೆಯಂತಹ ಲೋಕಲ್ ಪ್ರಭಾವಿಗಳನ್ನ ಪ್ರಚಾರಕ್ಕೆ ಬಳಸಿಕೊಂಡ್ರು. ಖುದ್ದು ಸಿಎಂ ಪ್ರಚಾರ ಮಾಡಿ ಲಿಂಗಾಯತ ಮತಗಳನ್ನ ಜಾಯ್ವಟ್ ಮಾಡಿಕೊಟ್ರು. ವೀರಶೈವ ಸಮಾಜದ ಎಲ್ಲ ಬಂಧು ಭಗಿನಿಯರು ಒಂದು ಓಟು ಆ ಕಡೆ ಈ ಕಡೆ ಹೋಗದ ರೀತಿಯಲ್ಲಿ ಸಹೋದರರ ಪೈಪೋಟಿ ನಡುವಿನ ಲಾಭಕ್ಕೆ ಒಳಗೆ ಸ್ಕೆಚ್ ಹಾಕಿದ್ದು ಜೆಡಿಎಸ್. ಟಿಕೆಟ್ ಸಿಗದೆ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿದ್ದ ಅಶೋಕ್ ಪೂಜಾರಿಯನ್ನೇ ಕಣಕ್ಕಿಳಿಸಿದ್ರು ಕುಮಾರಸ್ವಾಮಿ. ಲಖನ್ ಹಾಗೂ ಪೂಜಾರಿ ಪೈಪೋಟಿ ನಡುವೆಯೇ ಸಾಹುಕಾರ್ ಭರ್ಜರಿ 29,006 ಓಟ್ಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಪ್ರಚಾರದ ವೇಳೆ ಲಖನ್ ನನ್ನ ಸಹೋದರ ಅಲ್ಲ ಎಂದಿದ್ದ ರಮೇಶ್ ಇದೀಗ ಲಖನ್ ನನ್ನ ಸಹೋದರ ಎಂದಿದ್ದಾರೆ. ಅವರು ಚೆನ್ನಾಗಿ ಎಲೆಕ್ಷನ್ ಮಾಡಿದ್ರು. ಎಲೆಕ್ಷನ್ ಪ್ರಜಾಪುರ ವ್ಯವಸ್ಥೆಯಲ್ಲಿ ಯಾರೊಬ್ಬರು ನಿಲ್ಲಬೇಕು, ಸಹೋದರಿಗೆ ಸಂಬಂಧ ಇಲ್ಲ. ಅವರು ಚೆನ್ನಾಗಿ ಎಲೆಕ್ಷನ್ ಮಾಡಿದ್ರು, ಅವ್ರು ಒಳ್ಳೆ ಒಳ್ಳೆ ದೇವರು ಒಳ್ಳೆ ಮಾಡಲಿ, ಅವ್ರಿಗೂ ಅಭಿನಂದನೆಗಳು. ಒಟ್ಟಲ್ಲಿ ಗೋಕಾಕ್ ಕರದಂಟು ರಮೇಶ್ಗೆ ಸಿಕ್ಕಿದೆ. ಸಾಹೋರೆ ಸಾಹುಕಾರ್ ಅಂತ ಮೀಸೆ ತಿರುವಿದ್ದಾರೆ ರಮೇಶ್. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. 12 ಬಿಜೆಪಿ, 2 ಕಾಂಗ್ರೆಸ್, ಎಲ್ಲವೂ ಕಾಲದ ಮಹಿಮೆ. ಅವತ್ತು ಹೈಕಮಾಂಡ್ನೇ ಅಂಕಿಯಲ್ಲಿ ಇಟ್ಕೊಂಡು ಆಟವಾಡಿದ್ದ ಸಿದ್ದರಾಮಯ್ಯ ಇವತ್ತು ಅದೇ ಹೈಕಮಾಂಡ್ ಮುಂದೆ ಕೈ ಕಟ್ಟಿ ನಿಂತಿದ್ದಾರೆ. ಸೋಲಿನ ಹೊಣೆ ಹೊತ್ತು ಸಿದ್ದರಾಮಯ್ಯ ಸೇರಿದಂತೆ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ದು ಹಳ್ಳಿ ಭಾಷೆ, ಸ್ವಲ್ಪ ಒರಟಾಗಿ ಮಾತಾಡ್ತೀವಿ. ಕಾಲು ಕರೆದು ನಿಲ್ದೈತೆ, ಯಾರೇ ಕೈಸೋ ನಾಚಿಗೆ ಬಂದೈತೆ. ನೇರ ಮಾತು, ಹಳ್ಳಿ ಸೊಗಡು. ನಾನು ತಂತಿ ಮೇಲೆ ನಡೀತಾ ಇದ್ದೀನಿ. ಯಡಿಯೂರಪ್ಪ ವಯಸ್ಸಾಗಿದ್ರೆ ಬಿಲ್ಗಿಲ್ ಬಿಡಿ, ಇಳಿದು ಬಿಡಪ್ಪ ಕೆಳಗಡೆಗೆ ಬೇಡ. ಖಡಕ್ ವ್ಯಕ್ತಿತ್ವ, ನಿಷ್ಠೂರ ಗುಣ. ತತ್ವ ಸಿದ್ಧಾಂತದ ಗಟ್ಟಿ ನಾಯಕ, ಸಾಮಾಜಿಕ ನ್ಯಾಯದ ಪ್ರತಿಪಾದಕ. ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಕರ್ನಾಟಕದ ಹಿಂದುಳಿದ ವರ್ಗ ಕಂಡ ಬಲಾಢ್ಯ ವ್ಯಕ್ತಿತ್ವ. ಇದಿಷ್ಟು ಒಂದುಗೂಡಿದ್ರೆ ಅಲ್ಲಿ ಮೈ ಎತ್ತಿ ನಿಲ್ಲೋದು ಮೈಸೂರಿನ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ಎಂಬ ಜನನಾಯಕ. ಕಾಂಗ್ರೆಸ್ ಪಕ್ಷವನ್ನ ವಿರೋಧಿಸಿಕೊಂಡೇ ರಾಜಕಾರಣ ಮಾಡಿಕೊಂಡು ಬಂದಿದ್ದ ಸಿದ್ದರಾಮಯ್ಯ ಕಾಲಚಕ್ರದಲ್ಲಿ ಕಾಂಗ್ರೆಸ್ ಪಾಲಾಗಿದ್ದೇ ಒಂದು ಸೋಜಿಗ. ದೇವೇಗೌಡರ ಜೊತೆಗಿನ ಗುದ್ದಾಟದಿಂದ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಸಿದ್ದು ಎಲ್ಲರೂ ನೋಡು ನೋಡುತ್ತಿದ್ದಂತೆ ಸಿಎಂ ಪಟ್ಟಕ್ಕೇರಿ ಕೂತಿದ್ರು. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸಿದ್ದು ಸಿಎಂ ಆಗೋದಕ್ಕೂ ದೇಶದೆಲ್ಲೆಡೆ ಕಾಂಗ್ರೆಸ್ ಬಲ ಕಳೆದುಕೊಳ್ಳೋದಕ್ಕೂ ಸಮಯ ಸರಿಯಾಗಿತ್ತು. ಹೈಕಮಾಂಡ್ ಅನ್ನೇ ಅಂಕಿಯಲ್ಲಿಟ್ಟು ಆಟ ಆಡಿಸಿದ ಸಿದ್ದರಾಮಯ್ಯ ಇನ್ನಷ್ಟು ಬಲಾಢ್ಯರಾಗ್ತಾನೆ ಹೋದ್ರು. ಭಾಗ್ಯಗಳ ಮೇಲೆ ಭಾಗ್ಯಗಳನ್ನ ಕೊಟ್ಟು ಮತ್ತೊಂದು ಅವಧಿಗೆ ಪಟ್ಟಕ್ಕೇರೋ ಕನಸಿನಲ್ಲಿದ್ರು. ಆದ್ರೆ ಮೋದಿಯಲ್ಲೇ ಬಿಜೆಪಿ ಯುಗದಲ್ಲಿ ಸಿದ್ದುಗೆ ಸೋಲಾಯ್ತು. ಆದ್ರೂ ಕಾಂಗ್ರೆಸ್ ಪಕ್ಷಕ್ಕೆ 80 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟು ತನ್ನ ಸಾಮರ್ಥ್ಯವನ್ನ ತೋರಿಸಿಕೊಟ್ಟಿದ್ರು. ಅದಾದ್ಮೇಲೆ 14 ತಿಂಗಳುಗಳ ಕಾಲ ದೋಸ್ತಿ ಸರ್ಕಾರನು ಸಿದ್ದರಾಮಯ್ಯರ ರಿಮೋಟ್ ಕಂಟ್ರೋಲ್ನಲ್ಲೇ ಸಾಗಿತ್ತು. ಕಳೆದ ಲೋಕಸಭೆ ಚುನಾವಣೆ ಸೋಲಿನ ಬಳಿಕ ಹೈರಾಣಾಗಿದ್ದ ಸಿದ್ದರಾಮಯ್ಯಗೆ ದೊಡ್ಡ ಶಾಕ್ ಕೊಟ್ಟಿದ್ದು ಅವರ ಬೆಂಬಲಿಗರ ದಂಡು. ಸಿದ್ದರಾಮಯ್ಯ ಹಿಂದೆ ತಿರುಗಾಡ್ತಿದ್ದ ಶಾಸಕರ ಗುಂಪೆ ಮುಂಬೈಗೆ ವಿಮಾನ ಹತ್ತಿ ದೋಸ್ತಿ ಸರ್ಕಾರವನ್ನ ಕೆಡವಿ ಹಾಕ್ತು. ತನ್ನ ಬಳಿ ಇದ್ದ ಅಸ್ತ್ರಗಳನ್ನೆಲ್ಲ ಕಳ್ಕೊಂಡು ಏಕಾಂಗಿಯಾಗಿದ್ದ ಟಗರು ಉಪಚುನಾವಣೆಯ ಅಖಾಡದಲ್ಲೂ ಒಂಟಿಯಾಗೇ ಇದ್ರು. ಬಿಜೆಪಿ ಸೇರಿರೋ ಸಿದ್ದು ಬೆಂಬಲಿಗರ ಅನುಮಾನವೇ ನಿಜ ಆಗಿವೆ. ವಿರೋಧಿಗಳ ಭವಿಷ್ಯನೂ ಸುಳ್ಳಾಗಿಲ್ಲ. ರಾಜ್ಯದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗ ನಿರ್ಗಮನದ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ನಾನು ಶಾಸಕ ಪಕ್ಷದ ನಾಯಕನಾಗಿ ಕೆಲವು ಪ್ರಜಾತಂತ್ರದ ಮೌಲ್ಯಗಳನ್ನು ಎತ್ತಿಡಬೇಕಾದಂಥ ಅಗತ್ಯ ಇದೆ. ಪಕ್ಷದ ಹಿತದೃಷ್ಟಿಯಿಂದ ನನ್ನ ಶಾಸಕಾಂಗ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ. ಆದರೆ ಸಿದ್ದರಾಮಯ್ಯರಂತಹ ಮಾಸ್ ಲೀಡರ್ ಕಳೆದುಕೊಳ್ಳಬೇಕಾ ಅನ್ನೋ ಚೌಕಾಸಿ ಸಹ ಕಾಂಗ್ರೆಸ್ನೊಳಗೆ ಶುರುವಾಗಿದೆ. ಖುದ್ದು ದಿಲ್ಲಿಯಿಂದಲೇ ಸ್ವಲ್ಪ ವೇಟ್ ಮಾಡಿ, ಆತುರ ಬೇಡ ಅನ್ನೋ ಮೆಸೇಜ್ ಬಂದಿದೆ. ಹೀಗೆಲ್ಲ ಹೇಳಿಸಿಕೊಳ್ಳೋದಕ್ಕಂತಲೇ ಇದು ಸಿದ್ದರಾಮಯ್ಯರೇ ಹೆಣದ ತಂತ್ರ, ಸೇಫ್ ಗೇಮ್ ಅನ್ನೋ ಆರೋಪವೂ ತೇಲಿ ಬಂದಿದೆ.
ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಸಂಭವಿಸಬಹುದು ಅನ್ನೋದಕ್ಕೆ ಸಿದ್ದರಾಮಯ್ಯ ಅವರೇ ಜೀವಂತ ಉದಾಹರಣೆ. ಸದ್ಯದ ಚಿತ್ರಣ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದು ಪರ್ವ ಮುಗಿತಾ ಅನ್ನೋ ಪ್ರಶ್ನೆಯೇ ಸದ್ಯದ ಹಾಟ್ ಟ್ರೆಂಡಿಂಗ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದೇ ದಿನ ಸೂಪರ್ ಪ್ರೈಮ್ ನ್ಯೂಸ್ ನೋಡ್ತಾರೆ, ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.